ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ತಿಳ್ಕೊಂಡ್ರೆ ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಇವತ್ತಿನ ವಿಶೇಷ ಏನಂತಂದರೆ, ಎಲ್ಲರಿಗೂ ಆಜಾದಿ ದಿನದ ಆಜಾದಿ ಅಮೃತ ಮಹೋತ್ಸವದ ಶುಭಾಶಯಗಳು ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಶುಭಾಶಯಗಳು ಕೋರ್ತಾ ಇದ್ದೀನಿ. ಇವತ್ತಿಗೆ ಇವತ್ತಿನ ದಿನಕ್ಕೆ 75 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಬಿಟ್ಟು. ಸ್ವಾತಂತ್ರ್ಯದಿಂದ ಈಗ ನಾವೆಲ್ಲರೂ ಸ್ವಾತಂತ್ರ್ಯದಿಂದ ಬಾಳ್ಬೇಕಂತೇಳಿ, ಇನ್ನು ಮುಂದೆ ಸ್ವತಂತ್ರವಾಗಿ ಬಾಳ್ಬೇಕಂತೇಳಿ ಎಲ್ಲರಿಗೂ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನು ಇದಾದ ನಂತರ ನೀವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಯ್, ಎಲ್ಲ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ವಿಶ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದೇನಂದರೆ ಹ್ಯಾಪಿ 75th ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಸೊ ಈ ದಿನ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ಫ್ರೀಡಮಾಗಿ ಇರಬೇಕು, ಅಲ್ಲಲ್ಲೇ ಹೋಗ್ಬೇಕು ಬರಬೇಕು, ಎಲ್ಲ ನೋಡಬೇಕು, ಒಳ್ಳೆಯದನ್ನು ನೋಡಬೇಕು, ಎಲ್ಲ ನೇಚರನ್ನು ನೋಡ್ಕೋಬೇಕು, ಎಲ್ಲ ಏನೇನು ಫೆಸ್ಟಿವಲ್ಸ್ ಎಲ್ಲೆಲ್ಲಿ ಸೆಲೆಬ್ರೇಟ್ ಮಾಡ್ತಾರೋ ಎಲ್ಲರನ್ನು ನೋಡಿ ಎಂಜಾಯ್ ಮಾಡಬೇಕು. ಇವತ್ತು ಹೊಸಪೇಟಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು. ಅದು ಏನಂದರೆ 450 ಹೈಟಲ್ಲಿ 405 ಹೈಟಲ್ಲಿ ಫ್ಲಾಗ್ ಹೋಯಿಸ್ಟಿಂಗ್ ಮಾಡಿಸಿದ್ರು ಇವತ್ತು. ಇದು ಒಂದು ದಾಖಲೆ ಅಂತಲೇ ಹೇಳ್ಬೋದು. 405 ಅಡಿ ಎತ್ತರದ ಒಂದು ಧ್ವಜಸ್ತಂಭ ನಿರ್ಮಾಣ ಆಗಿದೆ. ಅದು ನಿಜವಾಗ್ಲೂ ನಮ್ಮ ವಿಜಯನಗರ ಜಿಲ್ಲೆಗೆ ಬಹಳಷ್ಟು ಖುಷಿ. ನಿಜವಾಗ್ಲೂ ಏನಂತಂದ್ರೆ ಇಲ್ಲಿವರೆಗೂ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀವಿ, ಎಲ್ಲ ಕಡೆ ಜನಸಂದಣಿ ಕಡಿಮೆ ಆದರೂ ಆ ಧ್ವಜಸ್ತಂಭ ಇದೆ ನೋಡಿ, ಇಲ್ಲಿವರೆಗೂ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಈಗ ಜಸ್ಟ್ ಈಗ ಒಂದು 5 ನಿಮಿಷದ ಹಿಂದೆ ಕೂಡ ಹೋಗಿ ಬಂದಿದ್ದೀನಿ. ಈಗ ರೈಟ್ ಟೈಮ್ ರೈಟ್ ಟೈಮಿಗೆ 5 ಗಂಟೆ ಆಗಿದೆ ನೋಡಿ. ಈಗಲೂ ಜನ ಕಡಿಮೆ ಆಗಿಲ್ಲ ಅಲ್ಲಿ ಇನ್ನೂ ನೋಡೋಕೆ. ಅಷ್ಟೊಂದು ಜನ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ, ಅದೆಷ್ಟು ಪ್ರೌಡಾಗಿ ಫೀಲ್ ಆಗ್ಬೋದು ಹೇಳಿ ನಾವು. ಅದೊಂದೇ ಅಲ್ಲ, ಇವತ್ತು ಒಳ್ಳೆ ವಿಶೇಷವಾದ ದಿನ ಅಂದರೆ ನಾಟ್ ಓನ್ಲಿ ಅದು ಫ್ಲಾಗ್ ಹೋಯಿಸ್ಟಿಂಗ್ ಮಾಡಿಸಿದ್ದು, ಟಿ ಬಿ ಡ್ಯಾಮ್ನಲ್ಲಿ ಕೂಡ ಭಾಳ ಮಂದಿ ಭಾಳ ಟೂರಿಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಫುಲ್ಲು ರಶ್ ಅಂದರೆ ರಶ್, ಕಾಲಿಡೋಕ್ಕೂ ಜಾಗ ಇಲ್ಲ. ಹಂಗಾಗಿ ಸರೌಂಡಿಂಗಲ್ಲಿ ಭಾಳ ವಿ ಆರ್ ಪ್ರೌಡ್ ಆಫ್ ಟು ಬಿ ಎನ್ ಹೊಸಪೇಟ್ ಪೀಪಲ್. ವೈ ಮೀನ್ಸ್ ಬಿಕಾಸ್ ಇಲ್ಲಿ ಬಂದು ಹೊಸಪೇಟ್ ಎಷ್ಟು ಮಟ್ಟಿಗೆ ಡೆವಲಪ್ ಆಗ್ತಾ ಇದೆ ಅಂದರೆ, ನಾವು ಜಸ್ಟ್ ಇಮ್ಯಾಜಿನೇಷನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಡೇ ಬೇಡೆ ಎಷ್ಟು ಮಟ್ಟಿಗೆ ಡೆವಲಪ್ ಮಾಡ್ತಾ ಇದ್ದಾರೆ. ಅದು ಯಾರಂತ ನಿಮ್ಗೆ ಗೊತ್ತಿದೆ? ಯಾರು ಮಿನಿಸ್ಟರ್ ಆನಂದ್ ಸಿಂಗ್ ಅವರು. ರಿಯಲಿ ವಿ ಆರ್ ಪ್ರೌಡ್ ಟು ಬಿ ಸೇಯಿಂಗ್ ಹಿಮ್ ಆಸ್ ಎ ಮಿನಿಸ್ಟರ್. ಯಾಕಂದ್ರೆ ಇಷ್ಟು ಶಾರ್ಟ್ ಟೈಮಲ್ಲಿ ಇಷ್ಟು ಡೆವಲಪ್ಮೆಂಟ್ಸ್ ಮಾಡ್ತಿದ್ದಾರೆ ಅಂದರೆ ರಿಯಲಿ ವಿ ಆರ್ ಹ್ಯಾಟ್ಸ್ ಆಫ್ ಫಾರ್ ಹಿಮ್. ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ನಮಗಂತೂ ಭಾಳ ಪ್ರೌಡ್ ಅನಿಸುತ್ತೆ ಹೊಸಪೇಟೆ ಹೊಸಪೇಟೆ ಸಿಟಿಜನ್ಸ್ ಅನ್ನೋದಕ್ಕೆ. ಯಾಕಂದರೆ ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಬೇಕು ಅಂತ ಅಂದ್ಕೊತೀನಿ ಎಲ್ಲರೂ. ಯಾಕಂದರೆ ಇನ್ನು ಆಗಿನ ಕಾಲದಲ್ಲಿ ನೋಡಿರೋ ಹೊಸಪೇಟೆಗೆ ಈಗಿನ ಕಾಲದಲ್ಲಿ ನೋಡೋ ಹೊಸಪೇಟೆಗೆ ಭಾಳ ಡಿಫ್ರೆನ್ಸ್ ಇದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದ್ಸಲ ಬನ್ನಿ ನೋಡಿರಿ, ಬಂದು ನಮ್ಮ ಹೊಸಪೇಟೆನ ನೋಡಿರಿ, ನಿಮಗೂ ಗೊತ್ತಾಗುತ್ತೆ ಹೊಸಪೇಟೆ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂತ. ಇದು ನಮ್ಮ ರಿಕ್ವೆಸ್ಟು. ಯಾಕಂದರೆ ಇನ್ನು ಮುಂದೆ ಫ್ಯೂಚರಲ್ಲಿ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಬೋದು ಅನಿಸುತ್ತೆ ಒಂದು. ಸೊ ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ 75th ಇಯರ್ ಆಫ್ ದ ಇಂಡಿಪೆಂಡೆನ್ಸ್ ಡೇ ಫಾರ್ ಎವ್ರಿ ಒನ್, ಫಾರ್ ಆಲ್ ದ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫಾರ್ ಆಲ್ ದ ವೀವರ್ಸ್. ಥ್ಯಾಂಕ್ ಯು. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್ ಜೈ ಕರ್ನಾಟಕ ಹೇಳ್ಬಿಡಿ. ಜೈ ಕರ್ನಾಟಕ. ನಾವಂತೂ ಜೈ ಹಿಂದ್ ಅಷ್ಟೇ, ಒಂದೇ ಮಾತ್ರ. ಸರ್ ಹೆಂಗೆ ಕೊಟ್ರಿ? ಹೆಂಗೆ ಕೊಟ್ರಿ ಸರ್? 20 ರೂಪಾಯಿ. ಸರ್ ಯಾವ ಊರಿಂದ ಬಂದ್ರಿ ಸರ್ ನೀವು? ಸೋನಗಲ್ಲಿಂದ.
ಬನ್ನಿ ಬಿಟ್ಕೊ. ಸರ್ ಯಾವ ಊರನ್ ಸರ್ ನಿಮ್ದು? ಕೊಯಂಬತ್ತೂರ್ ಬಂದಿಂಗ್ಲ? ಹಾ ಓಕೆ. ಯಾ ಸರ್ ಏನಂತ ಬಂದಿಂಗ? ಸಿಟಿ ಚಾನಲ್ ಅಲ್ಲ ಅಣ್ಣ, ನಮ್ದು ಯೂಟ್ಯೂಬ್ ಚಾನಲ್ ಪಬ್ಲಿಕ್ ಟಿವಿ.
ಹೈಟ್ ಕಲಿಸಿ ಸಬ್ಸ್ಕ್ರೈಬ್ ಯಾವ್ದು ಚೇಸ್ತಾರೆ ಯಾಕೆ ಚೇಸ್ತಾರೆ ಅಲ್ಲ ನಾನೇನೇ ಏನು ಲೂಸ್ ಬದಲೇ ಅಲ್ಲ Thank you.